ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಲಿಯೋಣ ಇವತ್ತು ನಾವು ಈ ವಿಡಿಯೋದಲ್ಲಿ ಕುಕುಂಬರ್ ಅಂಡ್ ಬಿ ಡಿ ಟ್ಯೂಟೋರಿಯಲ್ ಅನ್ನುವ ನಮ್ಮ ಕಲಿಯೋಣ ಕೋರ್ಸ್ನ ಇಂಟ್ರೊಡಕ್ಷನ್ ಬಗ್ಗೆ ಗಮನ ಕೊಡೋಣ ಈ ಕೋರ್ಸ್ ನಲ್ಲಿ ಎಂಟು ಮಾಡ್ಯೂಲ್ಗಳಿದ್ದು ಇವತ್ತು ನಾವು ಇಂಟ್ರೊಡಕ್ಷನ್ ಮಾಡ್ಯೂಲ್ ನೋಡ್ತೀವಿ ನೀವೇನಾದ್ರೂ ಈ ಕೋರ್ಸ್ನ ಕಲಿಯೋಣ ಡಾಟ್ ಕಾಮ್ ನಲ್ಲಿ ಮಾಡಿದ್ರೆ ಈ ವಿಡಿಯೋಸ್ ಜೊತೆಗೆ ನಿಮಗೆ ಇಂಟರ್ ಕ್ವಿಜಸ್ ಹಾಗೂ ಡಿಸ್ಕಶನ್ಸ್ ಕೂಡ ಇರುತ್ತೆ ಕೋರ್ಸ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ಕಲಿಯೋಣ ಕಡೆಯಿಂದ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ನೆನಪಿರಲ್ಲಿ ಈ ಕೋರ್ಸ್ ಫ್ರೀ ಸೊ ಮೊದಲನೇದಾಗಿ ಕೋರ್ಸ್ ನಲ್ಲಿ ನಾವು ಏನೆಲ್ಲ ತಿಳ್ಕೊತೀವಿ ಅಂದ್ರೆ ಈ ಕುಕುಂಬರ್ ಕೋರ್ಸ್ ನ ಅಜೆಂಡಾ ಏನು ಅನ್ನೋದನ್ನ ಈ ಕುಕುಂಬರ್ ಸ್ಟೈಲ್ ಅಲ್ಲೇ ಕಲಿಯೋಣ ಬನ್ನಿ ಇದನ್ನ ನೀವು ನೋಡ್ತಾ ಇದ್ರೆ ಏನು ಅರ್ಥ ಆಗಲ್ಲ ಅಂತ ಅನ್ಸ್ಬೋದು ಬಟ್ ಇದು ಕುಕುಂಬ ಸ್ಟೈಲ್ ಆಗಿರೋದ್ರಿಂದ ಇದನ್ನ ಫಸ್ಟ್ ಒಂದೊಂದಾಗೆ ಅರ್ಥ ಮಾಡ್ಕೊಂಡ ಮುಂದೆ ಆಕ್ಚುಯಲ್ ಆಗಿ ಯಾವ ಯೂಸ್ ಮಾಡ್ತೀವಿ ಅಂತ ಕಲಿಯೋಣ ನೋಡಿ ಇಲ್ಲಿ ಏನ್ ಹೇಳ್ತಾ ಹೇಳ್ತಾ ಇದೀವಿ ಅಟ್ ಬೇಸಿಕ್ಸ್ ಅಟ್ ಇಂಟ್ರೊಡಕ್ಷನ್ ಅಟ್ ಸ್ಟಾರ್ಟ್ ಅಂತ ಬರ್ತದೆ ಅಲ್ವಾ ಸೊ ಇದನ್ನ ನಾವು ಟ್ಯಾಗಿಂಗ್ ಅಂತ ಕರಿತೀವಿ ಇದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ ಯಾರನಾರ ಒಬ್ಬರ್ನ ಆ ನೀವು ಒಂದ್ ವಿಷಯಕ್ಕೆ ಸಂಬಂಧ ಪಟ್ಟಂಗೆ ಇದಾರೆ ಅಂದ್ರೆ ಅವ್ರನ್ನ ಟ್ಯಾಗ್ ಮಾಡ್ತೀರಾ ಅಲ್ವಾ ಸಿಮಿಲರ್ ಕಾನ್ಸೆಪ್ಟ್ ಕುಕುಂಬರಲ್ಲಿ ಕೂಡ ಇದೆ ಸೊ ಈ ಫೀಚರ್ ಆಗಲಿ ಅಥವಾ ಈ ಬರ್ದಿರೋ ಎಲ್ಲ ಟೆಕ್ಸ್ಟ್ ಯಾರ್ಯಾರ ಸಂಬಂಧ ಪಟ್ಟಿದೆ ಅಂತ ನೋಡ್ಕೊಂಡು ವಿ ಕ್ಯಾನ್ ಟ್ಯಾಗ್ ಇಟ್ ಇಲ್ಲಿ ಇಟ್ಸ್ ನಾಟ್ ಎ ಪರ್ಸನ್ ಇಟ್ಸ್ ಮೋರ್ ಆಫ್ ಲೈಕ್ ಎ ಲಾಜಿಕ್ ಸೊ ಅಟ್ ಬೇಸಿಕ್ಸ್ ಅಟ್ ಇಂಟ್ರಡಕ್ಷನ್ ಅಟ್ ಸ್ಟಾರ್ಟ್ ಅಂದ್ರೆ ಈ ತರ ಇಲ್ಲಿ ಬರ್ದಿರೋ ಕಾನ್ಸೆಪ್ಟ್ ಎಲ್ಲ ಬೇಸಿಕ್ಸ್ ಆಗಿದೆ ಅಥವಾ ಇಂಟ್ರೊಡಕ್ಷನ್ಗೂ ಸೇರತ್ತೆ ಅಥವಾ ಸ್ಟಾರ್ಟ್ ಅಂತ ಯಾವ್ದಾರ ಕಾನ್ಸೆಪ್ಟ್ ಬಂದ್ರೆ ಅದಕ್ಕೂ ಕೂಡ ಇದು ಹೋಲುತ್ತೆ ಅಂತ ನೀವು ಅರ್ಥ ಮಾಡ್ಕೋಬಹುದು ನೆಕ್ಸ್ಟ್ ಏನಂತ ಬರ್ದಿದ್ದೀವಿ ಫೀಚರ್ ಸೊ ಇಲ್ಲಿ ಬರ್ದಿರೋದ ಉದ್ದೇಶ ಏನು ಅನ್ನೋದನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ ಬೇಸಿಕ್ಸ್ ಆಫ್ ಬಿ ಡಿ ಅಂಡ್ ಕುಕುಂಬರ್ ಕಂಪ್ಲೀಟ್ ದ ಕೋರ್ಸ್ ಟು ನೋ ಮೋರ್ ಅಬೌಟ್ ಕುಕುಂಬರ್ ಹೌದಲ್ವಾ ನಾವು ಯಾಕೆ ಈ ಕೋರ್ಸ್ ಮಾಡ್ತಾ ಇದ್ದೀವಿ ಈ ಕೋರ್ಸ್ನಲ್ಲಿ ನಮಗೆ ಬಿ ಡಿ ಅಂದ್ರೆ ಏನು ಕುಕುಂಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದೆ ಹಾಗೆ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ಕುಕುಂಬರ್ ಕಲಿಬೇಕು ಅನ್ನೋ ಮನ್ಸಿದೆ ಸೊ ಇದನ್ನ ನಾವು ಫೀಚರ್ ಅಂತ ಕಲಿತಿದ್ದೀವಿ ನೆಕ್ಸ್ಟ್ ಅಟ್ ಸ್ಟಾರ್ಟ್ ಓಕೆ ಆಸೆ ಏನೋ ಇದೆ ಇವಾಗ ನಾನು ಶುರು ಮಾಡ್ತಾ ಇದೀನಿ ಸೊ ಅದನ್ನ ಟ್ಯಾಗ್ ಮಾಡಿದ್ದೀನಿ ನಾನು ಶುರು ಮಾಡಿದ್ರೆ ಸಿನಾರಿಯೋ ಏನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇಟ್ ಈಸ್ ಕಾಲ್ಡ್ ಇಂಟ್ರೊಡಕ್ಷನ್ ಫಸ್ಟ್ ಕುಕುಂಬರ್ ಅಂದ್ರೆ ಏನು ಅನ್ನೋ ಬೇಸಿಕ್ಸ್ ಕಲಿತಾ ಇದೀವಲ್ವಾ ಅದಕ್ಕೆ ನಾನು ಇಂಟ್ರೊಡಕ್ಷನ್ ಅಂತ ಕರೆದಿದ್ದೀನಿ ಗಿವನ್ ಓಕೆ ಸಿನಾರಿಯೋ ಏನೋ ಕೊಟ್ಟಿದ್ದಾರೆ ಅದ್ರ ಜೊತೆ ನಿಮಗೆ ಯಾವ ಥರ ಕಂಡೀಷನ್ಸ್ ಇದೆ ಗಿವನ್ ಐ ವಾಂಟ್ ಟು ಲರ್ನ್ ಬೇಸಿಕ್ಸ್ ಆಫ್ ಕುಕುಂಬರ್ ಮೊದಲನೇದಾಗಿ ನಿಮಗೆ ಫಸ್ಟು ಆ ಆಸಕ್ತಿ ಅನ್ನೋದು ಕುಕುಂಬರ್ ಕಲಿತೀನಿ ಅನ್ನೋ ಆಸಕ್ತಿ ಇರಬೇಕಲ್ವಾ ಅದು ನಾವೇನಂತ ಹೇಳ್ತೀವಿ ಗಿವನ್ ನಿಮ್ಮ ಹತ್ರ ಆಲ್ರೆಡಿ ಅದೊಂದು ಆಸೆ ಇದೆ ಅನ್ನೋ ಥರ ಅಥವಾ ಒಂದು ಕಂಡೀಷನ್ ಇದೆ ಏನಂತ ನಂಗೆ ಕುಕುಂಬರ್ ಕಲಿಬೇಕು ಅಂತ ಅದನ್ನ ನಾನು ಗೀವನ್ ಅಂತ ಕರಿತೀನಿ ಗೀವನ್ ಬೇಕಾ ನಿಮ್ಗೆ ಒಂದೇ ಒಂದು ವಿಷಯದಲ್ಲೇ ಆಸಕ್ತಿ ಇರ್ಬೋದು ಅಥವಾ ಈ ತರ ಮಲ್ಟಿಪಲ್ ಕಂಡೀಷನ್ಸ್ ಇಂದ ನೀವು ಬೇಕಾದ್ರೆ ಪ್ರೇರೇಪಿತರಾಗಿ ಕುಕುಂಬರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೋದು ಸೊ ಇಲ್ಲಿ ಆ್ಯಂಡ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡಿಕೊಂಡು ನೀವು ಹೇಳ್ತಾ ಹೋಗ್ಬೋದು ಇಲ್ಲಿ ನಾನು ಎರಡು ಸೆಂಟೆನ್ಸ್ ಒಟ್ಟಿಗೆ ಓದ್ತೀನಿ ನೋಡಿ ಗಿವನ್ ಐ ವಾಂಟ್ ಟು ಲರ್ನ್ ಬೇಸಿಕ್ಸ್ ಆಫ್ ಕುಕುಂಬರ್ ಅಂಡ್ ಗೆಟ್ ಐಡಿಯಾ ಅಬೌಟ್ ವಾಟ್ ಈಸ್ ಬಿ ಡಿ ಆಲ್ ಅಬೌಟ್ ಸೊ ನಾನು ಈ ಕೋರ್ಸ್ ಯಾತಿಕೋಸ್ಕರ ಮಾಡ್ತಾ ಇದ್ದೀನಿ ಈ ಕಂಡೀಷನ್ ಎರಡು ಮೀಟ್ ಆಗಿದೆ ನಂದು ಐ ವಾಂಟ್ ಟು ಲರ್ನ್ ಬೇಸಿಕ್ಸ್ ಆಫ್ ಕುಕುಂಬರ್ ಅಂಡ್ ಆಲ್ಸೋ ಗೆಟ್ ಅನ್ ಐಡಿಯಾ ಎಬೌಟ್ ವಾಟ್ ಈಸ್ ಬಿ ಡಿ ಡಿ ಆಲ್ ಅಬೌಟ್ ಇವೆರಡು ಕಂಡೀಷನ್ ಮೀಟ್ ಆದಾಗ ವೆನ್ ಐ ಕಂಪ್ಲೀಟ್ ದಿಸ್ ಕಲಿಯೋಣ ಕೋರ್ಸ್ ಇಲ್ಲಿ ನಾನು ಕಂಡೀಷನ್ ಹೇಳ್ತಾ ಇದೀನಿ ನಾನೇನಾರು ಈ ಕಲಿಯೋಣ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಆ್ಯಂಡ್ ನಂದು ಎರಡು ಕಂಡೀಷನ್ ಇದೆ ಅದಕ್ಕೋಸ್ಕರ ಆ್ಯಂಡ್ ಅಂತ ಹಾಕೀನಿ ಡೂ ಸಮ್ ಸ್ಯಾಂಪಲ್ ಪ್ರಾಜೆಕ್ಟ್ಸ್ ಬರೀ ಕಲಿಯೋಣ ಕೋರ್ಸ್ ಕಂಪ್ಲೀಟ್ ಮಾಡ್ಬಿಟ್ರೆ ಅಲ್ಲ ಜೊತೆಗೆ ಸ್ವಲ್ಪ ಸ್ಯಾಂಪಲ್ ಪ್ರಾಜೆಕ್ಟ್ಸ್ ಮಾಡಿದ್ರೆ ದೆನ್ ಆಗ ಏನಾಗಬೇಕು ಐ ಶುಡ್ ಬಿ ಕಾನ್ಫಿಡೆಂಟ್ ಟು ವರ್ಕ್ ವಿತ್ ಕುಕುಂಬರ್ ಆಗ ನನ್ನ ಕುಕುಂಬರ್ ಬಗ್ಗೆ ಏನಾರ ಕೆಲಸ ಮಾಡಬೇಕು ಅಂದರೆ ನನಗೆ ಇವತ್ತಿನ ಸ್ಟೇಜಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚು ತಿಳ್ಕೊಂಡಿರ್ಬೇಕು ಕಾನ್ಫಿಡೆನ್ಸ್ ಬಂದಿರಬೇಕು ಆ್ಯಂಡ್ ಎಕ್ಸ್ಪ್ಲೋರ್ ಮೋರ್ ಆನ್ ದ ಟಾಪಿಕ್ ಕಲಿಯೋಣ ಕೋರ್ಸಲ್ಲಿ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ ಸೊ ಸ್ವಲ್ಪ ಬೇಸಿಕ್ಸ್ ಕಲಿತಾಗ ನಿಮಗೆ ಓಕೆ ಇನ್ನ ಎಕ್ಸ್ಟ್ರಾ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳಿದಿರಾ ಈ ತರ ಕುಕುಂಬರ್ ಸ್ಟೈಲಲ್ಲೇ ನಿಮ್ಗೆ ಹೇಳೋ ಪ್ರಯತ್ನ ಮಾಡಿದ್ದೀನಿ ಸೊ ಏನ್ ಮಾಡಿದೆ ನಾನು ಫಸ್ಟ್ ಯಾವ್ದೇ ಅದಕ್ಕೆ ಟ್ಯಾಗ್ ಆಗಿದೆ ಅಂತ ಹೇಳಿದೆ ಅಂದ್ರೆ ನಾನು ಇವಾಗ ಮಾಡ್ತಾ ಇರೋದೆಲ್ಲ ಬೇಸಿಕ್ಸ್ ಇಂಟ್ರೊಡಕ್ಷನ್ ಮತ್ತೆ ಸ್ಟಾರ್ಟ್ ಅಲ್ಲಿ ಇರೋದ್ರಿಂದ ಐ ಹ್ಯಾವ್ ಟ್ಯಾಗ್ ತ್ರೀ ಥಿಂಗ್ಸ್ ದೆನ್ ಫೀಚರ್ ಯಾವ್ದು ಈ ಕೋರ್ಸ್ ನ ಉದ್ದೇಶ ಏನು ಅಂತ ನಾನು ಎರಡ್ ಲೈನ್ ಅಲ್ಲಿ ಹೇಳಿದ್ದೀನಿ ದಟ್ ಈಸ್ ಬೇಸಿಕ್ಸ್ ಆಫ್ ಬಿ ಡಿ ಅಂಡ್ ಕುಕುಂಬರ್ ಅಂಡ್ ಐ ನೀಡ್ ಟು ಕಂಪ್ಲೀಟ್ ದ ಕೋರ್ಸ್ ಟು ನೋ ಮೋರ್ ಅಬೌಟ್ ಕುಕುಂಬರ್ ಅಂತ ನೆಕ್ಸ್ಟ್ ಸಿನಾರಿಯೋ ಏನಿದೆ ದಿಸ್ ಇಸ್ ಅನ್ ಇಂಟ್ರಡಕ್ಷನ್ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ ಇದು ಮೂರ್ ಇಂಪಾರ್ಟೆಂಟ್ ಗಿವನ್ ವೆನ್ ದೆನ್ ಅಂತ ಗಿವನ್ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಏನಿದೆ ಅಥವಾ ಪ್ರೀಕಂಡೀಷನ್ ಅಂತ ವೆನ್ ಯಾವಾಗ ಆಗ್ಬೇಕು ದೆನ್ ಅವೆರಡು ಮೀಟ್ ಆದಾಗ ಏನಾಗ್ಬೇಕು ಅನ್ನೋದನ್ನ ನೀವು ಗಿವನ್ ವೆನ್ ದೆನ್ ಅಂತ ಬರಿತೀವಿ ಸೊ ನಾನು ಬೇಸಿಕ್ಸ್ ಆಫ್ ಕುಕುಂಬರ್ ಕಲ್ತು ಬಿ ಡಿ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತ ಆಸಕ್ತಿ ಬಂದಾಗ ವೆನ್ ಐ ಡೂ ದಿಸ್ ಕಲಿಯೋಣ ಕೋರ್ಸ್ ಅಂಡ್ ಡೂ ಸಮ್ ಸ್ಯಾಂಪಲ್ ಪ್ರಾಜೆಕ್ಟ್ಸ್ ಅವಾಗ ಮುಂದೆ ನನಗೆ ಕಾನ್ಫಿಡೆಂಟ್ ಆಗಿ ವರ್ಕ್ ಮಾಡೋ ಥರ ಆಗ್ಬೇಕು ಅಂತ ಇದನ್ನೇ ನಾವು ಫೀಚರ್ ಫೈಲ್ ಅಂತ ಕರೆಯೋದು ಈ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡೇ ಕುಕುಂಬರ್ ಬೇಸ್ ಆಗಿರೋದು ಸೊ ಮುಂದೆ ಏನು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹೆಸರೇ ಎಷ್ಟು ವಿಚಿತ್ರವಾಗಿದೆ ಅಲ್ವಾ ಕುಕುಂಬರ್ ಅಂತ ಅದು ಯಾಕೆ ಬಂತು ಎಲ್ಲಿಂದ ಶುರು ಆಯ್ತು ಅಂತ ಫಸ್ಟ್ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಕಮ್ಯುನಿಟೀಸ್ ವಿಷನ್ ಟು ಬೆಟರ್ ಟೆಸ್ಟ್ ಡ್ರಿವನ್ ಡೆವಲಪ್ಮೆಂಟ್ ರಿಸಲ್ಟೆಡ್ ಇನ್ ಬಿಹೇವಿಯರ್ ಡ್ರಿವನ್ ಡೆವಲಪ್ಮೆಂಟ್ ಸುಮಾರು ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಸಿಕ್ಸ್ ಇರ್ಬೋದು ಅವಾಗ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅನ್ನೋದು ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಯೂಸ್ ಮಾಡುವಂತ ಒಂದು ಮೆಥಡಾಲಜಿ ಲೈಕ್ ವಾಟರ್ಫಾಲ್ ಮಾಡಲ್ ಅಜೇಲ್ ಮಾಡಲ್ ಇರೋ ತರ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅಂತ ಒಂದು ಮಾಡೆಲ್ ಇದೆ ಅಂದ್ರೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಂದ್ರೆ ಅವ್ರದ್ದೊಂದು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಸೆಟ್ ಆಫ್ ಪ್ರೋಸೆಸ್ ಇರುತ್ತೆ ಅದನ್ನ ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಮೇಜರ್ ಒನ್ಸ್ ಬಂದ್ಬಿಟ್ಟು ಅವ್ರು ಪ್ರೇ ಪೇರ್ ಪ್ರೋಗ್ರಾಮಿಂಗ್ ಗೆ ತುಂಬಾ ಒತ್ತು ಕೊಡ್ತಾರೆ ಆಮೇಲೆ ವೆರಿ ಫ್ರೀಕ್ವೆಂಟ್ ರಿಲೀಸಸ್ ಬಗ್ಗೆ ಹೇಳ್ತಾರೆ ಸೊ ಆ ಥರದ್ದು ಒಂದು ಕಮ್ಯುನಿಟಿ ಅವರು ಟೆಸ್ಟ್ ಡ್ರಿವನ್ ಡೆವಲಪ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಏನೇ ಡೆವಲಪ್ ಮಾಡೋಕೆ ಮುಂಚೆ ಫಸ್ಟ್ ಟೆಸ್ಟ್ ಕೇಸಸ್ ಬರೆದ್ಬಿಟ್ಟು ಅದಕ್ಕೆ ನಾವು ಕರೆಸ್ಪಾಂಡಿಂಗಾಗಿ ಕೋರ್ಟ್ ಬರೋಕೆ ಹೋಗ್ತೀವಲ್ಲ ಅದನ್ನ ಟೆಸ್ಟ್ ಡ್ರಿವನ್ ಡೆವಲಪ್ಮೆಂಟ್ ಅಂತ ನಾನು ಬ್ರೀಫಾಗಿ ಹೇಳ್ಬೋದು ನಿಮಗೆ ಅದನ್ನ ಬೆಟರ್ ಮಾಡೋಣ ಇಲ್ಲ ಇದೇನೋ ಚೆನ್ನಾಗಿಲ್ಲ ಇನ್ನೂ ಏನಾದ್ರು ಚೆನ್ನಾಗಿ ಮಾಡಬೇಕು ಮಾಡಬೇಕು ಅಂತ ಹೊಡ್ತಾ ಇದ್ದಾಗ ಅವ್ರಿಗೆ ತಲೆಗೆ ಬಂದಿದ್ದೆ ಬಿಹೇವಿಯರ್ ಡ್ರಿವನ್ ಡೆವಲಪ್ಮೆಂಟ್ ಕಾಮನ್ ಆಗಿ ನಾವು ಇದನ್ನು ಕರೆಯೋದು ಬಿ ಡಿ ಅಂತ ಇದ್ರ ಬಗ್ಗೆ ಮುಂದಿನ ಮಾಡ್ಯೂಲ್ ಅಲ್ಲಿ ಡೀಟೇಲ್ ಆಗಿ ನೋಡ್ತೀವಿ ಸೊ ಬಟ್ ನಿಮ್ಗೆ ಆರಿಜಿನ್ ಎಲ್ಲಿಂದ ಶುರು ಆಯ್ತು ಅಂದ್ರೆ ಇದು ಅದರ ಹಿಸ್ಟ್ರಿ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಸಿಕ್ಸ್ ಟೈಮ್ ಅಲ್ಲಿ ಎಕ್ಸ್ಪಿ ಕಮ್ಯುನಿಟಿ ಅವರು ಟೆಸ್ಟ್ ಡ್ರಿವನ್ ಡೆವಲಪ್ಮೆಂಟ್ ನ ಇನ್ನ ಇಂಪ್ರೂವ್ ಮಾಡೋಣ ಇಂಪ್ರೂವ್ ಮಾಡೋಣ ಅಂತ ಡಿಸ್ಕಸ್ ಮಾಡಿ ಮಾಡಿ ಹುಟ್ಕೊಂಡಿದ್ದೆ ಈ ಬಿಹೇವಿಯರ್ ಡ್ರಿವನ್ ಡೆವಲಪ್ಮೆಂಟ್ ಎಸ್ಪೆಷಲಿ ಕುಕುಂಬರ್ ವಿಷಯಕ್ಕೆ ಬಂದ್ರೆ ಇದಕ್ಕೆ ಫೌಂಡರ್ ಅಂತ ನಾವ್ ಯಾರ ಹೆಸರಿಡ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಅಸ್ಲಾಕ್ ಎಲಿಸಾಯ್ ಇವನು ಈ ಎಕ್ಸ್ ಪಿ ಅಥವಾ ಎಕ್ಸ್ಟ್ರೀಮ್ ಕಮ್ಯುನಿಟಿ ಮೆಂಬರ್ ಆಗಿರ್ತಾನೆ ಇವರೆಲ್ಲ ಮಾಡ್ತಾ ಇರೋ ಬಿಹೇವಿಯರ್ ಡೆವ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಭಾಗ ಆಗಿರ್ತಾನೆ ಅವಾಗ ಹಿಂಗೆ ಅನ್ಸುತ್ತೆ ಹೌದು ಈ ಬಿಹೇವಿಯರ್ ಡ್ರಿವನ್ ಡೆವಲಪ್ಮೆಂಟ್ ಅಲ್ಲಿ ಮುಂದೆ ತುಂಬಾ ಒಳ್ಳೆ ಸ್ಕೋಪ್ ಇದೆ ಅಂತ ಅನ್ಕೊಂಡು ಅವ್ರು ಏನು ಮಾಡ್ತಾ ಇರ್ತಾರೋ ಮಾಡ್ಯೂಲ್ ಅದನ್ನ ತಗೊಂಡು ಅವ್ನು ಹೇಳ್ತಾನೆ ಐ ವಿಲ್ ವರ್ಕ್ ಆನ್ ದಿಸ್ ಮೋರ್ ಫ್ರಮ್ ಎ ನಾನ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಯಾರ್ಯಾರು ಟೆಕ್ನಿಕಲ್ ನಾಲೆಡ್ಜ್ ಇರಲ್ಲ ಅವ್ರು ನೋಡಿದ್ರು ಅರ್ಥ ಆಗಬೇಕು ಆ ಥರದ ಯಾವ್ದಾರು ಒಂದು ಕಾನ್ಸೆಪ್ಟ್ನ ನಾನು ಮಾಡ್ತೀನಿ ಅನ್ನೋ ಥರ ವರ್ಕ್ ಶುರು ಮಾಡ್ತಾನೆ ಅವನು ಆವಾಗ ವರ್ಕ್ ಮಾಡ್ತಾ ಇದ್ದಾಗ ಅದ್ರ ಹೆಸರು ಸ್ಟೋರೀಸ್ ಅಂತ ಇಟ್ಟಿರ್ತಾನೆ ಒಂದು ಸ್ಟೋರೀಸ್ ಅಂತ ಇಟ್ಬಿಟ್ಟು ಒಂದು ಕಮಿಟ್ ಮಾಡ್ತಾನೆ ಇದಕ್ಕೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸ್ಟೋರೀಸ್ ಕುಕುಂಬರ್ ಹೇಗಾಯಿತು ಅಂದ್ರೆ ಒಂದಿನ ಅವ್ನು ಅಸ್ಲಾಕ್ ಏನ್ ಮಾಡ್ತಾನೆ ಅವ್ನ್ ಗರ್ಲ್ ಫ್ರೆಂಡ್ ಜೊತೆ ಒಂದು ಲಾಂಗ್ ಬಸ್ ಡ್ರೈವಲ್ಲಿ ಹೋಗ್ತಾ ಇರ್ತಾನೆ ಅವಾಗ ಅವನು ಹೇಳ್ತಾನೆ ಸುಮ್ಮನೆ ಮಾತು ಬಂದಾಗ ಹೇ ನಾನು ಈ ಥರದೊಂದು ಪ್ರಾಡಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೋರೀಸ್ ಅಂತ ಇದೆ ನನಗೇನೋ ಒಂದು ಗಟ್ ಫೀಲಿಂಗ್ ಇದೆ ಮುಂದೆ ಇದೊಂದು ದೊಡ್ಡ ಪ್ರಾಡಕ್ಟ್ ಆಗತ್ತೆ ಹೆಸರು ಮಾಡುತ್ತೆ ಅಂತ ಬಟ್ ಸ್ಟೋರೀಸ್ ಅನ್ನೋದು ಯಾಕೋ ಅಷ್ಟು ಕೂಲ್ ಕೂಲಾಗಿಲ್ಲ ನೀನಾದ್ರೂ ಒಂದು ನೇಮ್ ಸಜೆಸ್ಟ್ ಮಾಡ್ತೀನಿ ಅಂತ ಅವ್ನ ಗರ್ಲ್ ಫ್ರೆಂಡ್ಗೆ ಸಾಫ್ಟ್ವೇರ್ ಅಂದ್ರೆ ಏನು ಗೊತ್ತಿಲ್ಲ ಪ್ರೋಗ್ರಾಮಿಂಗ್ ಅಂದ್ರೆ ಏನೂ ಗೊತ್ತಿಲ್ಲ ಬಟ್ ಅವ್ನಿಗೆ ನಂಬಿಕೆ ಅಂದ್ರೆ ಓಕೆ ಶಿ ಕ್ಯಾನ್ ಶಿ ವಿಲ್ ಕಮ್ ಅಪ್ ವಿತ್ ಸಮ್ ಕೂಲ್ ನೇಮ್ ಅಂತ ಅಂದ್ಕೊಂಡು ಕೇಳಿರ್ತಾನೆ ಅವಳು ಒಂದೆರಡು ನಿಮಿಷ ಯೋಚನೆ ಮಾಡ್ಬಿಟ್ಟು ಈ ವಿತೌಟ್ ಎನಿ ರೀಸನಿಂಗ್ ಶಿಟಲ್ಸ್ ಕುಕುಂಬರ್ ಅಂತ ಓಕೆ ಇವ್ಗನ್ಸುತ್ತೆ ಹೌದಲ್ವಾ ಸ್ಟೋರೀಸ್ ಅನ್ನೋಕ್ಕಿಂತ ಕುಕುಂಬರ್ ಅನ್ನೋದು ತುಂಬಾ ಚೆನ್ನಾಗಿದೆ ಸದ್ಯಕ್ಕೆ ಕುಕುಂಬರ್ ಅನ್ನೋ ಹೆಸರು ಇಟ್ಟಿರ್ತೀನಿ ಮುಂದೆ ನನ್ಗೆ ತರ ಒಳ್ಳೆ ಹೆಸರು ಯೋಚನೆ ಮಾಡಿದ್ರೆ ರೀಪ್ಲೇಸ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅವತ್ತಿನ ದಿನ ಬಂದ್ಬಿಟ್ಟು ಕಮಿಟ್ ಮಾಡ್ತಾನೆ ಸ್ಟೋರೀಸ್ನೆಲ್ಲ ರೀಪ್ಲೇಸ್ ಇಟ್ ಆಸ್ ಕುಕುಂಬರ್ ಅಂತ ಇವತ್ತರೆಗೂ ಅವನಿಗೆ ಮತ್ತೆ ಆ ಹೆಸರು ಚೇಂಜ್ ಮಾಡಬೇಕು ಅಂತಾನೆ ಅನ್ಸಿಲ್ಲ ಅನ್ಸತ್ತೆ ಸೊ ಕುಕುಂಬರ್ ಅನ್ನೋ ಹೆಸರು ಈ ರೀತಿಯಾಗಿ ಬಂತು ಈಗ ಗೊತ್ತಾಯ್ತಲ್ಲ ಪ್ರೀತಿಗೋಸ್ಕರ ಯಾರ್ಯಾರೋ ಏನೇನೋ ಮಾಡ್ತಾರೆ ಅಂದ್ರೆ ಇಲ್ಲೊಬ್ಬ ಅವ್ನು ಡೆವಲಪ್ ಮಾಡ್ತಿದ್ದ ಟೂಲ್ಗೆ ಹೆಸರನ್ನ

ಕರೆಕ್ಟೇ ಬಟ್ ಅವ್ರು ಶುರು ಮಾಡಿದಾಗ ಅವ್ರು ಅಂದ್ಕೊಂಡಿದ್ದು ಯಾರಾದ್ರೂ ಬಿಸ್ನೆಸ್ ಡ್ರಿವನ್ ಡೆವಲಪ್ಮೆಂಟ್ ಅಂತ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ಸಾಫ್ಟ್ವೇರ್ ನ ಡೆವಲಪ್ ಮಾಡ್ಬೇಕು ಆ ಮೆಥಡಾಲಜಿ ಯೂಸ್ ಮಾಡಿದ್ದಾರೆ ಅಂದ್ರೆ ಕುಕುಂಬರ್ ವುಡ್ ಏಡ್ ದಮ್ ಕುಕುಂಬರ್ ಅವ್ರ ಸಹಾಯಕ್ಕೆ ಬಂದು ಆ ಬಿ ಟಿ ಡಿ ಪ್ರಿನ್ಸಿಪಲ್ಸ್ನೆಲ್ಲ ಅಚೀವ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಅವರು ಶುರು ಮಾಡಿದ್ದು ಅವ್ರು ಶುರು ಮಾಡಿದಾಗ ಅವ್ರ ತಲೆಯಲ್ಲಿ ಏನಿತ್ತು ಅಂದ್ರೆ ದಿಸ್ ಕುಕುಂಬರ್ ಶುಡ್ ಬಿಕಮ್ ಎ ಸಿಂಗಲ್ ಲ್ಯಾಂಗ್ವೇಜ್ ಆರ್ ಪ್ರೋಸೆಸ್ ಆರ್ ಟೂಲ್

ಈ ಸಾಫ್ಟ್ವೇರ್ ಫಂಕ್ಷನಾಲಿಟಿ ನೋಡ್ಕೊಂಡು ಹೇಳದಾ ಅಥವಾ ಡಾಕ್ಯುಮೆಂಟೇಶನ್ ನೋಡೋದ ಹೇಳೋದ ಬೇಕಾಗಿಲ್ಲ ನಮ್ಮ ಟೂಲ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗಬೇಕು ಓಕೆ ಈ ಸಾಫ್ಟ್ವೇರ್ ಇದೇ ತರ ವರ್ಕ್ ಆಗತ್ತೆ ಅಂತ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ತಲೆಯಲ್ಲಿ ಇದ್ದಿದ್ದು ಅದ್ ಬರೀ ಟೆಕ್ನಿಕಲ್ ಪೀಪಲ್ ಮಾತ್ರ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಇರಬಾರ್ದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಯಾರ ನೀವು ಜಾವಲ್ ಏನಾರು ಬರ್ದಿದ್ರೆ ಅಲ್ಲಿ ಏನಾರು ಬರ್ದಿದ್ರೆ ಬರೀ ಆ ರಿಲೇವೆಂಟ್ ಟೆಕ್ನಾಲಜಿಲಿ ಇರೋರ್ಗ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ಪರ್ಸನ್ ಅಥವಾ ನಾನು ಪ್ರಾಡಕ್ಟ್ ಓನರ್ ಆಗಿದ್ರೆ ಅಥವಾ ಲೇಮನ್ ಅಂತ ಹೇಳ್ಕೊಳಿ ನಮ್ಮಂತವ್ರು ಯಾರ ಲ್ಯಾಂಗ್ವೇಜ್ ಗೊತ್ತಿಲ್ಲದಿರೋ ನೋಡಿದ್ರೆ ಅದ್ರ ಬಗ್ಗೆ ಏನು ಅರ್ಥನೇ ಆಗಲ್ಲ ಬಟ್ ಕುಕುಂಬರ್ ಅವ್ರು ಡೆವಲಪ್ ಮಾಡ್ಬೇಕಾದ್ರೆ ಅವ್ಳ ತಲೆ ಇದ್ದಿದ್ ನೋ ಮ್ಯಾಟರ್ ಅವ್ನ್ ಟೆಕ್ನಾಲಜಿ ಗೊತ್ತೋ ಗೊತ್ತಿಲ್ವೋ ಅವ್ನು ಓದಿದ್ರೆ ಆ ಸಾಫ್ಟ್ವೇರ್ ಬಿಹೇವಿಯರ್ ಏನು ಅಂತ ಅವನ್ಗೆ ತಿಳ್ಕೊಳ್ಳೋ ತಾಕತ್ತಿರ್ಬೇಕು ಅಂತ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಸೊ ಅದನ್ನ ಅವ್ರು ಹೇಗ್ ಡೆವಲಪ್ ಮಾಡಿದ್ರು ಅಂದ್ರೆ ಗರ್ಕಿನ್ ಅಂತ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು ಈ ಗರ್ಕಿನ್ ಅಂದ್ರೆ ಏನಪ್ಪಾ ತುಂಬಾ ಡಿಫ್ರೆಂಟ್ ಆಗಿರತ್ತಾ ಅಂದ್ರೆ ನೀ ತಲೆನೇ ಕೆಟ್ಸ್ಕೊಳೋದ್ ಬೇಡ ಯಾಕಂದ್ರೆ ನೀವು ಆಲ್ರೆಡಿ ಗರ್ಕಿನ್ ಲ್ಯಾಂಗ್ವೇಜ್ ನ ನೋಡಿದಿರಾ ಕನ್ಫ್ಯೂಸ್ ಆಗ್ತಾ ಇದೆಯಾ ನಾನು ಇವತ್ತೇ ಕುಕುಂಬರ್ ಬಗ್ಗೆ ಕೋರ್ಸ್ ಮಾಡ್ತಾ ಇರೋದು ಗರ್ಕಿಂಗ್ ಲ್ಯಾಂಗ್ವೇಜ್ ಯಾವಾಗ ನೋಡಿದೆ ಅಂತ ನಾನು ಅಜೆಂಡಾ ಹೇಳಿದ್ನಲ್ಲ ಕೋರ್ಸ್ ಅಜೆಂಡಾ ಅದಿದ್ದೆ ಗರ್ಕಿನ್ ಲ್ಯಾಂಗ್ವೇಜ್ ಅಲ್ಲಿ ಹೌದು ನೀವು ಅನ್ಕೊಂತಾ ಇರ್ಬೋದು ಅದು ಓದಕ್ಕೆ ಇಂಗ್ಲೀಷ್ ತರನೇ ಇತ್ತಲ್ಲ ಇವ್ರೇನ್ ಗರ್ಕಿನ್ ಅಂತಾರೆ ಅಂತ ಎಸ್ ಗರ್ಕಿನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಮ್ಗೆ ಕಾಮನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ತರನೇ ಇರತ್ತೆ ಬಟ್ ಇಟ್ ಯೂಸ್ ಅ ಸಮ್ ಸ್ಪೆಸಿಫಿಕ್ ಕೀವರ್ಡ್ಸ್ ನೀವು ನೀವು ಗಮನಿಸಿದ್ರೆ ನಾನು ಅಜೆಂಡಾ ಅಲ್ಲಿ ಕೆಲವೊಂದು ಬೋಲ್ಡ್ ಮಾಡಿದ್ದೆ ಲೈಕ್ ಫೀಚರ್ ಅನ್ನೋ ವರ್ಡ್ನ ಗಿ ಒನ್ ವೆನ್ ದೆನ್ ಸಿನಾರಿಯೋ ಅನ್ನೋದೆಲ್ಲ ಕೆಲವೊಂದು ವರ್ಡ್ಸ್ ನಾವು ಬೋಲ್ಡ್ ಮಾಡಿದ್ನಲ್ಲ ಅದನ್ನೆಲ್ಲ ನಾವು ಕೀವರ್ಡ್ಸ್ ಅಂತ ಕರಿತೀವಿ ಆ ಕೀ ನ ಯೂಸ್ ಮಾಡಿದಾಗ ಆ ಇಂಗ್ಲಿಷ್ ಸೆಂಟೆನ್ಸ್ ಆ ಇಂಗ್ಲೀಷ್ ಪ್ಯಾರಾಗ್ರಾಫೆ ವುಡ್ ಮೀನ್ ಸಮ್ ಥಿಂಗ್ ಟು ದಿಸ್ ಕುಕುಂಬರ್ ಟೂಲ್ ಅದಕ್ಕೋಸ್ಕರ ನಾವು ಹೇಳೋದು ಗರ್ಕಿನ್ ಲ್ಯಾಂಗ್ವೇಜ್ ಇಸ್ ನತಿಂಗ್ ಬಟ್ ಎ ಕಾಮನ್ ಪ್ಲೇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ರಿಟರ್ನ್ ವಿತ್ ಸರ್ಟನ್ ಕಂಡೀಷನ್ಸ್ ಮೊದಲನೇದಾಗಿ ಈ ಕುಕುಂಬರ್ನ ಡೆವಲಪ್ ಮಾಡಿದಾಗ ಅವರು ರೂಬಿ ಅನ್ನೋ ಒಂದು ಟೆಕ್ನಾಲಜಿ ಅಥವಾ ಟೂಲ್ ಯೂಸ್ ಮಾಡಿಕೊಂಡು ಮಾಡಿದ್ರು ಇವತ್ತಿನ ದಿನದಲ್ಲಿ ಕುಕುಂಬರ್ ಇಸ್ ಸಪೋರ್ಟೆಡ್ ಬೈ ಆಲ್ ಮೇಜರ್ ಲ್ಯಾಂಗ್ವೇಜಸ್ ಅದ್ರಲ್ಲಿ ಯಾವ್ದಾವ್ದು ಮೇನ್ ಅಂದ್ರೆ ನೀವು ಜಾವಾ ಕೇಳಿದ್ರೆ ಅಲ್ಲಿ ಕೂಡ ಕುಕುಂಬರ್ ಇದೆ ನೋಟ್ ಜೆ ಎಸ್ ಮತ್ತೆ ಇದ್ರೌಸರ್ ಅಲ್ಲಿ ಡೆವಲಪ್ ಮಾಡ್ತೀರ ಅಂದ್ರೆ ಅಲ್ಲೂ ಕೂಡ ಸಪೋರ್ಟ್ ಮಾಡುತ್ತೆ ಸಿ ಪ್ಲಸ್ ಪ್ಲಸ್ ಅಲ್ಲಿ ಮಾಡುತ್ತೆ ರೂಬಿ ಅಂತೂ ಇದ್ದೇ ಇದೆ ಈ ತರ ಜಾವ ಕೊಟ್ಲಿ ನೀವ್ ಯಾವ ಪ್ರಾಡಕ್ಟ್ ಅಥವಾ ಟೆಕ್ನಾಲಜಿ ಕೇಳ್ತೀರಾ ಅದಕ್ಕೆಲ್ಲದಕ್ಕೂ ಕುಕುಂಬರ್ ಸಪೋರ್ಟ್ ಮಾಡುತ್ತೆ ಸೊ ನಾನು ಆಗ್ಲೇ ಹೇಳಿದೆ ಕುಕುಂಬರ್ನ ನಾವು ಗರ್ಕಿನ್ ಲ್ಯಾಂಗ್ವೇಜ್ ಅಲ್ಲಿ ಬರಿತೀವಿ ಅಂತ ಹಾಗಾದ್ರೆ ಗರ್ಕಿನ್ ಅಂದ್ರೆ ಏನು ಅಂತ ಇನ್ನ ಹೆಚ್ಚು ತಿಳಿಯೋಣ ಬನ್ನಿ ಗರ್ಕಿನ್ ಇಸ್ ಅ ಸೆಟ್ ಆಫ್ ಗ್ರಾಮರ್ ರೂಲ್ಸ್ ದಟ್ ಮೇಕ್ ಪ್ಲೇನ್ ಟೆಕ್ಸ್ಟ್ ಸ್ಟ್ರಕ್ಚರ್ಡ್ ಎನಫ್ ಫಾರ್ ಕುಕುಂಬರ್ ಟು ಅಂಡರ್ಸ್ಟ್ಯಾಂಡ್ ಹೌದಲ್ವಾ ನಾವು ಆಗ್ಲೇ ಅಜೆಂಡಾ ಏನ್ ನೋಡಿದ್ವಿ ಇಟ್ ವಾಸ್ ಅ ಪ್ಲೇನ್ ಟೆಕ್ಸ್ಟ್ ನಮ್ ಇಂಗ್ಲಿಷ್ ತರಾನೇ ಇತ್ತು ಬಟ್ ವಿ

ಹ್ಯಾಂಡ್ ಇನ್ ಹ್ಯಾಂಡ್ ಅದೆರಡು ಜೊತೆ ಜೊತೆ ಆಗೇ ಹೋಗುತ್ತೆ ಅಂತ ನಾವು ಹೇಳ್ಬೋದು ಸೊ ಗರ್ಕಿನ್ ನ ಕೀ ಪಾಯಿಂಟಸ್ ಏನು ಅಂದ್ರೆ ಹಾಗಾದ್ರೆ ಇಟ್ ಹ್ಯಾಸ್ ಟು ಬಿ ಅನ್ಆಂಬಿಗಿಯಸ್ ಎಕ್ಸಿಕ್ಯೂಟೆಬಲ್ ಸ್ಪೆಸಿಫಿಕೇಶನ್ ಇವಾಗ ನಿಮ್ ಪ್ರಾಡಕ್ಟ್ ಏನ್ ಮಾಡ್ತಾ ಇದೆ ಅಂತ ಅದು ನಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಇವಾಗ ನೀವು ಕೋಡ್ ನೋಡಿದ್ರೆ ಒಂದು ಇಫೆಲ್ಸ್ ಲೂಪೋ ಅಥವಾ ಯಾವುದೋ ಫಾರ್ ಲೂಪೋ ಏನೋ ಅಂತಿರತ್ತೆ ನಿಮ್ಗೆ ಅರ್ಥ ಆಗ್ತಾ ಇರಲ್ಲ ಬಟ್ ಅದನ್ನೇ ಕರೆಸ್ಪಾಂಡಿಂಗ್ ಗರ್ಕಿನ್ ನೀವು ನೋಡಿದ್ರೆ ಇಟ್ ಹ್ಯಾಸ್ ಟು ಬಿ ಅನ್ಅಂಬಿಗಿಯಸ್ ಯಾವುದೇ ಕನ್ಫ್ಯೂಷನ್ ಇಲ್ದಿರಾ ಈ ಕೋಡ್ ಏನ್ ಮಾಡ್ತಾ ಇದೆ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಜೊತೆಗೆ ಇಟ್ ಶುಡ್ ಹೆಲ್ಪ್ ಯು ವೆನ್ ಆಟೋಮೇಟೆಡ್ ಟೆಸ್ಟಿಂಗ್ ಇವತ್ತೇನೋ ನನ್ನ ಲ್ಯಾಂಗ್ವೇಜ್ ಅಲ್ಲಿ ಬರ್ಬಿಟ್ಟೆ ಅಂದರೆ ಅಲ್ಲಿಗೆ ಅದು ಸ್ಟಾಪ್ ಆಗ್ಬಿಡ್ಬಾರ್ದು ಅದನ್ನ ಯಾವ್ದಾದ್ರು ಆಟೋಮೇಷನ್ ಟೆಸ್ಟಿಂಗಿಗೆ ಯೂಸ್ ಮಾಡ್ತೀನಿ ಅಂದರೆ ಆ ಟೂಲ್ ಅಥವಾ ಆ ಗ್ರಾಮರ್ ನಾನು ಏನ್ ಬರ್ತಿದ್ದೀನಿ ಅದಕ್ಕೆ ಅದು ಸಪೋರ್ಟ್ ಮಾಡಬೇಕು ಜೊತೆಗೆ ಇಟ್ ಹ್ಯಾಸ್ ಟು ವರ್ಕ್ ಆಸ್ ಎ ಡಾಕ್ಯುಮೆಂಟೇಶನ್ ಆಸ್ ವೆಲ್ ಆ ಸಿಸ್ಟಮ್ ಓವರ್ ಆಲ್ ಹೇಗ್ ಬಿಹೇವ್ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಸಪ್ರೇಟ್ ಸಪ್ರೇಟ್ ಡಾಕ್ಯುಮೆಂಟೇಷನ್ ಓದೋದಕ್ಕಾಗಿಲ್ಲ ಈ ಗರ್ಕಿನ್ ಲೈನ್ಸ್ ನೋಡಿದ್ರೆ ನಮ್ಗೆ ಅರ್ಥ ಆಗಬೇಕು ಅದಕ್ಕೋಸ್ಕರನೇ ಈ ಡಯಾಗ್ರಾಮ್ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಕೆಲವೊಂದು ಪ್ರಾಡಕ್ಟ್ಸ್ ನೀವು ನೋಡಿದ್ರೆ ಬರೀ ಆಟೋಮೇಟೆಡ್ ಟೆಸ್ಟ್ ಇರುತ್ತೆ ಕೆಲವೊಂದು ಬರೀ ಎಕ್ಸಿಕ್ಯೂಟಬಲ್ ಸ್ಪೆಸಿಫಿಕೇಶನ್ಸ್ ಯಾವ ಥರ ಅಂತ ಹೇಳುತ್ತೆ ಇನ್ನೊಂದು ಬರೀ ಲೀವಿಂಗ್ ಡಾಕ್ಯುಮೆಂಟೇಶನ್ ಅಂದರೆ ಇನ್ನೂ ಚೇಂಜಸ್ ಆಗ್ತಾ ಇದೆ ಅದು ಅಪ್ಡೇಟ್ ಆಗ್ತಾ ಇರತ್ತೆ ಅಡು ಅದನ್ನ ಡಾಕ್ಯುಮೆಂಟ್ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಬಟ್ ಇದು ಮೂರು ಫೀಚರ್ನ ಸಪೋರ್ಟ್ ಮಾಡೋವಂಥ ಟೂಲೆ ನಮ್ಮ ಕುಕುಂಬರ್

ಫೀಚರ್ ಫೈಲ್ ಅಂತ ನಾವು ಕರೆಯೋದು ವಿಚ್ ವುಡ್ ಬಿ ರೆಡ್ ಆರ್ ಎಕ್ಸಿಕ್ಯೂಟೆಡ್ ಬೈ ಕುಕುಂಬರ್ ಸೊ ಇಷ್ಟನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತವೆ ಗರ್ಕಿನ್ ಅಂದ್ರೆ ಈ ತರ ಅಂತ ಇದು ಜಸ್ಟ್ ಇಂಟ್ರೊಡಕ್ಷನ್ ನಿಮ್ಗೆ ನಾಪ್ಕ ಇರಲಿ ಮುಂದೆ ಗರ್ಕಿನ್ ಅಂದ್ರೆ ಏನು ಅದರಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ ಯಾವ ತರ ಬರೀಬೇಕು ಅಂತ ಡೀಟೇಲ್ಡ್ ಆಗಿ ಒಂದು ಮಾಡ್ಯೂಲ್ ಕೂಡ ಮಾಡಿದೀವಿ ನಾವು ಇದೇ ಕೋರ್ಸ್ ಅಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ಕುಕುಂಬರ್ ಬಗ್ಗೆ ಮಾತಾಡಿದಾಗ ತಿಳ್ಕೊಬೇಕಾಗಿರೋದು ಸ್ಟೆಪ್ ಡೆಫಿನೇಷನ್ ಅಂತ ಏನಿದು ಸ್ಟೆಪ್ ಡೆಫಿನೇಷನ್ ಬೇಸಿಕಲಿ ಸ್ಟೆಪ್ ಡೆಫಿನೇಷನ್ ಇಸ್ ನಥಿಂಗ್ ಬಟ್ ಎ ಗ್ಲೂ ಕೋಡ್ ವಿಚ್ ಕನೆಕ್ಟ್ಸ್ ಗರ್ಕಿನ್ ಸ್ಟೆಪ್ಸ್ ಟು ಪ್ರೋಗ್ರಾಮಿಂಗ್ ಕೋಡ್ ಓಕೆ ನಾನು ಏನೋ ಹೇಳಿದೆ ಇದು ಪ್ಲೇನ್ ಇಂಗ್ಲಿಷ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರಿಯೋದನ್ನ ಗರ್ಕ ಇನ್ ಲೈನ್ಸ್ ಅಂತ ಹೇಳ್ತೀವಿ ಈ ಗರ್ಕಿನ್ ಲೈನ್ ಕುಕುಂಬರ್ಗೆ ಅರ್ಥ ಆಗತ್ತೆ ಅಂತ ಹೇಗೆ ಅರ್ಥ ಆಗತ್ತೆ ಆ ಮ್ಯಾಜಿಕ್ ನಮ್ಮ ಮಾಡೋದು ಯಾರು ಅಂದರೆ ಈ ಸ್ಟೆಪ್ ಡೆಫಿನೇಷನ್ ದಿಸ್ ಆಕ್ಟ್ಸ್ ಎ ಗ್ಲೂ ಕೋಡ್ ಗ್ಲೂ ಅಂದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ತದೆ ಅಲ್ವಾ ಗಮ್ ತರ ಗೋಂದ್ ತರ ವರ್ಕ್ ಆಗತ್ತೆ ಅಂತ ಅಂದ್ರೆ ಒಂದು ಇಂಗ್ಲಿಷ್ ಲೆವೆಲ್ ಲ್ಯಾಂಗ್ವೇಜ್ ಬರೀತೀರಾ ಒಂದು ಸೆಟ್ ಆಫ್ ರೂಲ್ಸ್ ಇಟ್ಕೊಂಡು ನೀವು ಕೀವರ್ಡ್ಸ್ ಇಟ್ಕೊಂಡು ಮತ್ತೆ ಒಂದು ಪ್ರೋಗ್ರಾಮಿಂಗ್ ಕೋಡ್ ಬರ್ತಿರ್ತೀರ ಅವೆರಡನ್ನೂ ಮೀಟ್ ಮಾಡೋದು ಅಥವಾ ಇದಕ್ಕೆ ಇದು ಅಸೈನ್ ಆಗತ್ತೆ ಅಂತ ಗೋಂದ್ ಹಾಕಿ ಅಂಚೋದು ಬಂದ್ಬಿಟ್ಟು ಈ ಸ್ಟೆಪ್ ಡೆಫಿನೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಎ ಸ್ಟೆಪ್ ಡೆಫಿನೇಷನ್ ಕ್ಯಾರೀಸ್ ಔಟ್ ದ ಆಕ್ಷನ್ ದಟ್ ಶುಡ್ ಬಿ ಪರ್ಫಾರ್ಮ್ ಬೈ ದ ಸ್ಟೆಪ್

ಹಾರ್ಡ್ ವೈರ್ ದ ಸ್ಪೆಸಿಫಿಕೇಶನ್ ಟು ಇಂಪ್ಲಿಮೆಂಟೇಶನ್ ಸೊ ಸ್ಪೆಸಿಫಿಕೇಶನ್ ಎಲ್ಲಿ ಬರ್ದಿರ್ತೀವಿ ನಾವು ಗರ್ಕಿನ್ ಲೈನ್ಸ್ ಫೀಚರ್ ಫೈಲ್ಸ್ ಅಲ್ಲಿ ಬರ್ದಿರ್ತೀವಿ ಇಂಪ್ಲಿಮೆಂಟೇಶನ್ ಬಂದ್ಬಿಟ್ಟು ಆಕ್ಚುಯಲ್ ಕೋಡ್ ಅಲ್ಲಿ ಬರ್ದಿರ್ತೀವಿ ಬಟ್ ಇವೆರಡನ್ನೂ ನಮ್ಗೆ ಮೀಟ್ ಮಾಡಿಸೋ ಜವಾಬ್ದಾರಿ ತಗೊಳ್ಳೋದು ತಗೊಳೋದ್ಯಾವುದು ಈ ಸ್ಟೆಪ್ ಡೆಫಿನೇಷನ್ ಸೊ ನಿಮ್ಗೆ ಕಾಮನ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಪ್ರೋಸೆಸ್ ಈ ತರ ಇದೆ ಮೊದಲನೇದಾಗಿ ನೀವು ಸ್ಟೆಪ್ಸ್ನ ಗರ್ಕಿನ್ ಅಲ್ಲಿ ಬರೀತೀರಾ ಅಂದ್ರೆ ಕಾಮನ್ ಇಂಗ್ಲಿಷ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಮ್ಯಾಚ್ ಆಗೋ ಥರ ನೀವು ಸ್ಟೆಪ್ ಡೆಫಿನೇಷನ್ಸ್ ಬರೀಲೇಬೇಕು ಬರೀಲಿಲ್ಲ ಅಂದ್ರೆ ಏನಾಗತ್ತೆ ಅಂದರೆ ಅದು ವರ್ಕ್ ಆಗಲ್ಲ ಅದು ಮುಂದೆ ನೀವು ನೋಡ್ತೀರಾ ಯಾವ ಯಾವ ಸ್ಟೇಜಲ್ಲಿ ಯಾವ ಥರ ಎರರ್ಸ್ ಬರುತ್ತೆ ಅದನ್ನ ಹೇಗೆ ರಿಸಾಲ್ವ್ ಮಾಡೋದು ಅಂತ ನಾವು ಪ್ರಾಜೆಕ್ಟ್ಸ್ ಮಾಡಿದಾಗ ಬಟ್ ನೀವು ಒಂದು ತಿಳ್ಕೊಳ್ಳಿ ನೀವು ಏನೇ ಸ್ಟೆಪ್ಸ್ ಗಕ್ಕಿನಲ್ಲಿ ಬರೆದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಇಂಪ್ಲಿಮೆಂಟೇಷನ್ ಬರೀಬೇಕು ಬಿಕಾಸ್ ಇಟ್ ಡಸೆಂಟ್ ವರ್ಕ್ ಲೈಕ್ ಮ್ಯಾಜಿಕ್ ನೀವು ಬರೆದಿದ ತಕ್ಷಣ ಅದು ವರ್ಕ್ ಆಗ್ಬಿಡತ್ತೆ ಅಂತಲ್ಲ ಅದಕ್ಕೆ ನೀವು ಇಂಪ್ಲಿಮೆಂಟೇಷನ್ ಬರೆದ್ರೆ ಮಾತ್ರ ಅದು ವರ್ಕ್ ಆಗೋಕ್ಕೆ ಸಾಧ್ಯ ನೆಕ್ಸ್ಟ್ ಈ ಸ್ಟೆಪ್ ಡೆಫಿನೇಷನ್ ಇಂಪ್ಲಿಮೆಂಟೇಷನ್ ಬರೆದಾಗ ನೀವು ಏನ್ ಅನ್ಕೊಂಡಿರ್ತೀರಾ ಆ ಚೇಂಜಸ್ ನ ನಾವು ಸಿಸ್ಟಮ್ ಮೇಲೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ನಂಬರ್ ನ ಇವನ್ ಆಡ್ ಅಂತ ಚೆಕ್ ಮಾಡ್ತೀರಾ ಅಂತ ಅನ್ಕೊಂಡಿ ಏನಂತ ಬರೀತೀರಾ ಕಾಮನ್ ಆಗಿ ಗಿವನ್ ಎ ನಂಬರ್ ವೆನ್ ನಂಬರ್ ಈಸ್ ಇವನ್ ಪ್ರಿಂಟ್ ಇಟ್ ಈಸ್ ಎನ್ ಈವನ್ ನಂಬರ್ ಅಂತ ಇದು ಕಾಮನ್ ಆಗಿ ಮೂರ್ ಲೈನ್ ಹೇಳಿದ್ದೀನಿ ನಾನು ಸೊ ಗಿವನ್ ಅಲ್ಲಿ ಬರ್ದಿರ ವೆನ್ ನಂಬರ್ ಈಸ್ ಗಿವನ್ ವೆನ್ ದ ನಂಬರ್ ಇಸ್ ಈವನ್ ನಂಬರ್ ಈವನ್ ಇಲ್ವಾ ಅಂತ ಹೆಂಗ್ ಕಂಡು ಇಡ್ತೀರಾ ಅದಕ್ಕೆ ಬರೀತಿರಲ್ಲ ಇಂಪ್ಲಿಮೆಂಟೇಶನ್ ಸ್ಟೆಪ್ ಡೆಫಿನೇಷನ್ ಅಲ್ಲಿ ಹೇಳ್ತೀವಿ ದೆನ್ ಯು ನೀಡ್ ಟು ಪ್ರಿಂಟ್ ಔಟ್ ಸಮಥಿಂಗ್ ಆ ಆಕ್ಷನ್ ನ ತಗೊಳ್ಳೋದು ಆಕ್ಚುಲ್ ಸಿಸ್ಟಮ್ ಈ ತರ ಒಂದರಿಂದ ಒಂದು ರಿಲೇಶನ್ಶಿಪ್ ಇರುತ್ತೆ ಅಗೇನ್ ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಟು ಸ್ಟೆಪ್ ಡೆಫಿನೇಷನ್ ಇದನ್ನು ಯಾವ ತರ ಬರೀಬೇಕು ಈ ತರ ಗ್ಲೂ ಕೋಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾವು ಮುಂದೆ ಡೀಟೇಲ್ಡ್ ಆಗಿ ಕಲಿತೀವಿ ಸೊ ಒಂದು ಕುಕುಂಬ ಸ್ಟ್ಯಾಕ್ ಅಂದ್ರೆ ಹೇಗೆ ವರ್ಕ್ ಆಗತ್ತೆ ಅಂದ್ರೆ ಒಂದರಿಂದ ಒಂದು ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ನೀವು ಕಂಡುಹಿಡೀಬೇಕು ಅಂದರೆ ಈ ಒಂದು ಬೇಸಿಕ್ ಡಯಾಗ್ರಾಮ್ ತಿಳ್ಕೊಂಡಿದ್ರೆ ಸಾಕು ಮೊದಲನೇದಾಗಿ ಒಂದು ಪ್ರಾಜೆಕ್ಟ್ ಅಂತ ನೀವು ಕ್ರಿಯೇಟ್ ಮಾಡ್ತೀರಾ ದಟ್ ಈಸ್ ಅ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ತಗೊಂಡ್ಮೇಲೆ ಆ ಪ್ರಾಜೆಕ್ಟ್ ಅಲ್ಲಿ ಫೀಚರ್ ಫೈಲ್ಸ್ ಅಂತ ಬರೀತೀರಾ ನಾನು ಹೇಳಿದೆ ಅಲ್ವಾ ಆ ಗರ್ಕಿನ್ ಮೇಲೆ ಬರೀತಿರಲ್ಲ ಅದನ್ನೇನಂತ ಸೇವ್ ಮಾಡ್ತೀರಾ ಡಾಟ್ ಫೀಚರ್ ಅಂತ ಸೊ ಫಸ್ಟ್ ಥಿಂಗ್ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ ಆ ಪ್ರಾಜೆಕ್ಟ್ ಅಲ್ಲಿ ಫೀಚರ್ ಫೈಲ್ಸ್ ಅಂತ ಬರೀತೀರಾ ಆ ಫೀಚರ್ ಫೈಲಲ್ಲಿ ಯು ಕ್ಯಾನ್ ಹ್ಯಾವ್ ಸಿನಾರಿಯೋಸ್ ಒಂದು ಫೀಚರ್ ಫೈಲಲ್ಲಿ ಒಂದೇ ಸಿನಾರಿಯೋ ಇರ್ಬೋದು ಅಥವಾ ಮಲ್ಟಿಪಲ್ ಸಿನಾರಿಯೋಸ್ ಕೂಡ ಇರಬಹುದು ಸೊ ಈ ತರ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಫೀಚರ್ ಫೈಲ್ ಬಾರ್ದು ಆ ಫೀಚರ್ ಫೈಲ್ ಅಲ್ಲಿ ಸಿನಾರಿಯೋಸ್ ಬರೀತರ ಎವ್ರಿ ಸಿನಾರಿಯೋ ಹ್ಯಾಸ್ ಸ್ಟೆಪ್ಸ್ ಅಂದ್ರೆ ಏನ್ ಆಗ್ಬೇಕು ಗಿವನ್ ವೆನ್ ದೆನ್ ಆಂಡ್ ಅಂತೆಲ್ಲ ಬರದ್ವಲ್ಲ ಅದನ್ನೆಲ್ಲ ಸ್ಟೆಪ್ಸ್ ಅಂತ ಕರಿತೀವಿ ಆ ಸ್ಟೆಪ್ಸ್ ಗೆಲ್ಲ ನಾವು ಸ್ಟೆಪ್ ಡೆಫಿನೇಶನ್ ಬರೀಬೇಕು ಸೊ ಸಿನಾರಿಯೋಸ್ ಬರೋ ಸ್ಟೆಪ್ ಬರೆದ್ಬಿಟ್ರೆ ಅಲ್ಲಿಗೆ ಮುಗಿಯೋಲ್ಲ ಕೆಲಸ ಸ್ಟೆಪ್ಸ್ ಬರೆದ್ಮೇಲೆ ಸ್ಟೆಪ್ ಡೆಫಿನೇಷನ್ ಬರೀಬೇಕು ಈ ಸ್ಟೆಪ್ ಡೆಫಿನೇಷನ್ ಗೆ ಸಪೋರ್ಟಿಂಗ್ ಕೋಡ್ ಬರೀಬೇಕು ಅಂದ್ರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಹೇಗಾಗತ್ತೆ ಅಂತ ಬರೆದಿರ್ತೀವಿ ಅದಕ್ಕೆ ನಾವು ಆಕ್ಚುಯಲ್ ಕೋಡ್ ಇಲ್ಲಿ ಬರಿತೀವಿ ಆಮೇಲೆ ಆ ಕೋಡ್ ನೆಲ್ಲ ನೀವೇ ಎಂಡ್ ಟು ಎಂಡ್ ಬರೀಬೇಕು ಅಂತ ಏನಿಲ್ಲ ದೇರ್ ಆರ್ ಆಲ್ರೆಡಿ ರಿಟರ್ನ್ ಲೈಬ್ರರೀಸ್ ಇದ್ದೇ ಇರತ್ತೆ ಕೋಡ್ ಇರುತ್ತೆ ಸೊ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ ಸಾಕು ಸೊ ಅದು ಆಟೋಮೇಶನ್ ಲೈಬ್ರರಿನ ಯೂಸ್ ಮಾಡ್ಕೋಬಹುದು ಈ ಎಲ್ಲಾ ಕೋಡ್ ಯೂಸ್ ಮಾಡೋದ್ರಿಂದ ನೀವು ಸಿಸ್ಟಮ್ನ ಮ್ಯಾನುಕುಲೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಸಿಸ್ಟಮ್ ನಿಮ್ಗೆ ಬೇಕೋ ಹಾಗೆ ಕೇಳೋ ತರ ಮಾಡ್ಬೋದು ಕುಕುಂಬರ್ ಯೂಸ್ ಮಾಡಿಕೊಂಡು ಸೊ ನೀವು ಈ ಎಂಟ್ ಸ್ಟೆಪ್ ನಪಿರ್ಬೇಕು ಬಟ್ ಈ ಎಂಟ್ ಸ್ಟೆಪ್ ಅಲ್ಲಿ ಈ ನಾಲ್ಕು ಸ್ಟೆಪ್ ಪ್ರಾಜ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಫೀಚರ್ಸ್ ಸಿನಾರಿ ಒನ್ ಸ್ಟೆಪ್ಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎವ್ನಿ ಬಡಿ ನಿಮ್ ಟೆಕ್ನಿಕಲ್ ನಾಲೆಡ್ಜ್ ಇರಲಿ ಇಲ್ದಿರ ಇರಲಿ ಬಿಸ್ನೆಸ್ ಪೀಪಲ್ ಯಾರೇ ಆದರೂ ಕೂಡ ಈ ನಾಲ್ಕನ್ನ ಅರ್ಥ ಮಾಡ್ಕೋಬಹುದು ಸಪೋರ್ಟ್ ಕೋಡ್ ಆಟೋಮೇಷನ್ ಲೈಬ್ರರಿ ಸಿಸ್ಟಮ್ಗೆ ಯು ನೀಡ್ ಸಮ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಅಥವಾ ನಾಲೆಡ್ಜ್ ನಾವು ಈ ಕೋರ್ಸ್ ಅಲ್ಲಿ ಎಂಡ್ ಟು ಎಂಡ್ ಕಲಿತೀವಿ ಈ ಸ್ಟೆಪ್ ಆಫ್ ದಂಪ್ ಕುಕುಂಬರ್ ಸ್ಟ್ಯಾಕ್ ನ ನಾವು ಕಲಿಯೋ ಪ್ರಯತ್ನ ಮಾಡ್ತೀವಿ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಅನ್ಸ್ಬೋದು ಎತ್ತಿಗೋಸ್ಕರ ನಾನ್ ಕುಕುಂಬರ್ ಕಲಿಬೇಕು ಇದರಿಂದ ಅಡ್ವಾಂಟೇಜಸ್ ಏನು ಅಂತ ಮೊದಲನೇದಾಗಿ ಕುಕುಂಬರ್ ಇಟ್ ಸಪೋರ್ಟ್ಸ್ ಡಿಫ್ರೆಂಟ್ ಟೆಕ್ನಿಕಲ್ ಲ್ಯಾಂಗ್ವೇಜಸ್ ನಾನು ಆಗ್ಲೇ ಅಲ್ವಾ ಒನ್ ಡಯಾಗ್ರಾಮ್ ಅಲ್ಲೇ ನಿಮಗೆ ಜಾವಾ ಅಂದ್ರೆ ಜಾವಾ ಸಪೋರ್ಟ್ ಮಾಡುತ್ತೆ ಈ ಕಡೆ ಕೊಟ್ಲಿನ ಸಪೋರ್ಟ್ ಮಾಡುತ್ತೆ ಬ್ರೌಸರ್ ಟೆಕ್ನಾಲಜಿ ಸಪೋರ್ಟ್ ಮಾಡುತ್ತೆ ನೀವು ಏನ್ ಕೇಳ್ತೀರಾ ಅದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡಕ್ಕೆ ಕುಕುಂಬರ್ ರೆಡಿ ಇದೆ ನೆಕ್ಸ್ಟ್ ಇಟ್ ಈಸ್ ಎ ಗ್ರೇಟ್ ಪ್ಲಗ್ನ್ ಟು ಬಿ ಯೂಸ್ಡ್ ಬೈ ಅದರ್ ಫ್ರೇಮ್ವರ್ಕ್ಸ್ ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ರೇಮ್ವರ್ಕ್ಸ್ ಇದೆ ಅನ್ಕೊಳ್ಳಿ ಲೈಕ್ ಟೆಸ್ಟ್ ಎನ್ ಜಿ ಸಿಲಿನಿಯಂ ಅದೆಲ್ಲ ಎಕ್ಸಿಸ್ಟಿಂಗ್ ಟೆಸ್ಟ್ ಫ್ರೇಮ್ ವರ್ಕ್ಸ್ ಇದೆ ಅದ್ರ ಜೊತೆ ಕುಕುಂಬರ್ ಈಸಿಯಾಗಿ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ ಅದ್ರ ಜೊತೆ ಹೊಂದ್ಕೊಂಡು ಹೋಗುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಕುಕುಂಬರಲ್ಲಿ ಏನೇ ಬರೆದ್ರು ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೋತ್ ಬೈ ಬಿಸ್ನೆಸ್ ಅಂಡ್ ಟೆಕ್ನಿಕಲ್ ಟೀಮ್ಸ್ ನಿಮ್ಗೆ ಟೆಕ್ನಾಲಜಿ ಬಗ್ಗೆನೇ ಗೊತ್ತಿರ್ಬೇಕು ಅಥವಾ ಈ ಲ್ಯಾಂಗ್ವೇಜ್ ಅರ್ಥ ಆಗಲ್ಲಪ್ಪ ಅನ್ನೋ ತರ ಇಲ್ಲ ಯಾಕಂದ್ರೆ ನೀವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋದ್ರಿಂದ ಎಂತವರು ಕೂಡ ನೀವು ಏನ್ ಮಾಡ್ತಾ ಇದ್ದೀರಾ ಆ ಸಿಸ್ಟಮ್ ಬಿಹೇವಿಯರ್ ಏನು ಸಾಫ್ಟ್ವೇರ್ ಬಿಹೇವಿಯರ್ ಏನು ಅಂತ ಅರ್ಥ ಆಗ್ತಾ ಹೋಗುತ್ತೆ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಾನು ಇನ್ನೊಂದು ಹೇಳಬೇಕು ಅಂದ್ರೆ ಇವತ್ತಿನ ದಿನದಲ್ಲಿ ಎಲ್ಲರೂ ಅಜೈಲ್ ಈ ತರ ಮೆಥಡಾಲಜಿ ಯೂಸ್ ಮಾಡ್ತಾರೆ ಇದರಿಂದ ಮೋಸ್ಟ್ಲಿ ದೇ ಗೋ ಫಾರ್ ಬಿ ಡಿ ಡಿ ಅಂದ್ರೆ ಬಿಹೇವಿಯರ್ ಡ್ರಿವನ್ ಡೆವಲಪ್ಮೆಂಟ್ ನ ಆಪ್ ಮಾಡ್ಕೊತಾರೆ ಸೊ ಬಿ ಡಿ ಗೆ ತುಂಬಾ ಕ್ಲೋಸ್ ಆಗಿ ಹೆಲ್ಪ್ ಮಾಡೋದು ಅಥವಾ ವರ್ಕ್ ಆಗೋದು ಫ್ರಮ್ ಎ ಟೆಸ್ಟಿಂಗ್ ಪರ್ಸ್ಪೆಕ್ಟಿವ್ ನೀವು ನೋಡಬೇಕು ಅಂದ್ರೆ ಸೊ ಈಗ ನಾ ಸಮ್ಮರೈಸ್ ಮಾಡಬೇಕು ಅಂದ್ರೆ ಈ ವಿಡಿಯೋ ನೋಡಿದ್ವಿ ಅಂತ ವಿ ಜಸ್ಟ್ ಹ್ಯಾಡ್ ಎ ಕ್ವಿಕ್ ಇಂಟ್ರೋ ಟು ಕುಕುಂಬರ್ ಗರ್ಕಿನ್ ಅಂಡ್ ಸ್ಟೆಪ್ ಡೆಫಿನೇಷನ್ಸ್ ಸೊ ಇಲ್ಲಿ ನಾನು ಹೇಳಿದ್ದೆ ಆಗೋಯ್ತಪ್ಪ ಏನೋ ಇಷ್ಟೊಂದು ಹೇಳ್ಬಿಟ್ರಲ್ಲ ಅಂತ ಅನ್ಕೋಬೇಡಿ ಇದು ಜಸ್ಟ್ ಅನ್ ಇಂಟ್ರೊಡಕ್ಷನ್ ಎಲ್ಲಾರ್ಗೂ ಫ್ಯಾಮಿಲಿಯರೈಸ್ ಆಗಲಿ ಫ್ರೇಸಸ್ ಮತ್ತೆ ವರ್ಡ್ಸ್ ಅಂತ ಮುಂದೆ ನಾವು ಡೀಟೇಲ್ಡ್ ಆಗಿ ಕುಕುಂಬರ್ ಅಂದ್ರೆ ಏನು ಗರ್ಕಿನ್ ಅಂದ್ರೆ ಏನು ಡೆಫಿನೇಷನ್ ಅಂದ್ರೆ ಏನು ಅಂತೆಲ್ಲ ನೋಡ್ತೀವಿ ಬಟ್ ಈ ವಿಡಿಯೋದಲ್ಲಿ ಇಟ್ ವಾಸ್ ಇಂಟ್ರಡಕ್ಷನ್ ಆಮೇಲೆ ಕುಕುಂಬರ್ ಸ್ಟ್ಯಾಕ್ ಅಂದ್ರೆ ಏನು ಅಂತ ನೋಡಿದ್ವಿ ಏಟ್ ಸ್ಟೆಪ್ ಪ್ರೋಸೆಸ್ ನಾನು ಹೇಳಿದೆ ಅಲ್ವಾ ಪ್ರಾಜೆಕ್ಟ್ ಕ್ರಿಯೇಷನ್ ಇಂದ ಸಿಸ್ಟಮ್ ಮ್ಯಾನಿಪುಲೇಷನ್ ತನಕ ಅದನ್ನ ನಾವು ಕುಕುಂಬರ್ ಸ್ಟ್ಯಾಕ್ ಅಂತ ಕರಿತೀವಿ ಆಮೇಲೆ ನಾವು ಈ ಕೋರ್ಸ್ ಅಲ್ಲಿ ಈಚ್ ಸ್ಟೆಪ್ ನ ಡೀಟೇಲ್ಡ್ ಆಗಿ ಕಲಿತೀವಿ ಕೊನೆಯದಾಗಿ ಕುಕುಂಬರಲ್ಲಿರೋ ಅಡ್ವಾಂಟೇಜಸ್ ಏನು ಅಂತ ಕೂಡ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ಮಾಡ್ಯೂಲ್ ಬಿ ಡಿ ಅಂದ್ರೆ ಬಿಹೇವಿಯರ್ ಡ್ರಿವನ್ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು